ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಕ್ತಿ ಯೋಜನಾ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈಗ 2-3 ದಿನದಿಂದ ತುಂಬಾ ಗೊಂದಲಗಳು ಉಂಟಾಗಿದೆ ಈ ಶಕ್ತಿ ಯೋಜನೆಯಲ್ಲಿ. ಈ ಮಹಿಳೆಯರಿಗೆ ಉಚಿತವಾಗಿ ಏನು ಬಸ್ ಬಿಟ್ಟಿದ್ದಾರೆ ಅದರಲ್ಲಿ ತುಂಬಾ ಗೊಂದಲಗಳು ಸೃಷ್ಟಿಯಾಗಿದೆ. ಅಂದರೆ ಬಸ್ಸನ್ನು ಇನ್ನು ಮುಂದೆ ಫ್ರೀಯಾಗಿ ಬಿಡೋದಿಲ್ಲ, ಉಚಿತವಾಗಿ ಮಹಿಳೆಯರಿಗೆ ಬಸ್ ಇರೋದಿಲ್ಲ, ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಾ ಹಾಕೋ ಡೈಲಿ ವೀಡಿಯೋ ಅಲ್ಲಿ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಶಕ್ತಿ ಯೋಜನೆ ಅಂದರೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆ ಏನಿದೆ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಏನು ಬಿಟ್ಟಿದ್ದಾರೆ ಅದನ್ನು ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಗೌರ್ಮೆಂಟಿಂದ ಅಫಿಷಿಯಲಾಗಿ ಬಂದಿಲ್ಲ. ಯಾಕಪ್ಪ ಬಂದ್ ಮಾಡ್ತಾರೆ ಅಂತಂದರೆ, ಈ ಟ್ಯಾಕ್ಸಿ ಅವರಿಗೆ, ಆಟೋದವರಿಗೆ, ಪ್ರೈವೇಟ್ ಬಸ್ ಅವರಿಗೆ, ಮತ್ತು ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ವಯಸ್ಕರಿಗೆ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಿದೆ ಅಂತ ಓಡಾಡೋದಕ್ಕೆ. ಈ ಮಹಿಳೆಯರೇ ಈ ಫ್ರೀ ಬಸ್ ಬಿಟ್ಟಾಗಿಂದ ಹೆಚ್ಚು ಪ್ರಯಾಣ ಮಾಡ್ತಾ ಇದ್ದಾರೆ, ಮತ್ತು ಬಸ್ಸು ಫುಲ್ಲು ರಶ್ ಆಗ್ತಾ ಇದೆ ಅಂತೆ. ಸೊ ಹಾಗಾಗಿ ಬಂದ್ ಮಾಡಬೇಕು ಅಂತ ಈ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೊ ಹೈಕೋರ್ಟಿಂದ ಈ ಉಚಿತ ಬಸ್ಸನ್ನ ಬಂದ್ ಮಾಡಬೇಕು ಅಂತ ಹೇಳಿಕೆನ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಅಫಿಷಿಯಲಾಗಿ ಗೊತ್ತಾಗಿಲ್ಲ ನ್ಯೂಸು. ಅದಕ್ಕೆ ಸಿದ್ದರಾಮಯ್ಯನವರು ಏನಪ್ಪ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ, ಇವಾಗ ವಯಸ್ಕರಿಗೆ ಮತ್ತು ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅಂಥವರಿಗೆ, ವಿದ್ಯಾರ್ಥಿಗಳಿಗೆ, ಆಟೋ ಟ್ಯಾಕ್ಸಿ ಅವರಿಗೆ ಎಲ್ಲರಿಗೂ ತುಂಬಾ ಸುಲಭವಾಗುವಂಥ ಇನ್ನೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ನಾವು ಸುಲಭ ಮಾರ್ಗದಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳಿಕೆನ ನೀಡಿದ್ದಾರೆ. ಬಟ್ ಆದರೆ ಅವ್ರು ಯಾವುದೇ ರೀತಿಯಲ್ಲೂ ಬಸ್ಸನ್ನು ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ, ಎಲ್ರಿಗೂ ಅನುಕೂಲ ಆಗೋ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ. ಈ ಮಹಿಳೆಯರು ಉಚಿತವಾಗಿ ಬಸ್ ಬಿಟ್ಟಾಗಿಂದನೂ ತುಂಬಾ ಓಡಾಡ್ತಿದ್ದಾರೆ. ಸೊ ಹಂಗಾಗಿ ಎಲ್ಲರಿಗೂ ತುಂಬಾ ಕಷ್ಟ ಆಗ್ತಾ ಇದೆ, ಎಸ್ಪೆಷಲಿ ಸ್ಟೂಡೆಂಟ್ಗಳಿಗೆ ಮತ್ತು ವಯಸ್ಸಾಗಿರೋರಿಗೆ ಬಸ್ ಹತ್ತೋದಕ್ಕೆ ಆಗ್ತಾನೇ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ ಜನಸಾಮಾನ್ಯರಿಗೆ ಓಡಾಡೋದಕ್ಕೆ ಈ ಫ್ರೀ ಬಸ್ ಬಿಟ್ಟಾಗಿಂದ ಅಂತ ಹೇಳಿ ಇವರು ಕೂಡ, ಆಟೋದವರು, ಟ್ಯಾಕ್ಸಿಯವರು, ಅವರು ಕೂಡ, ನಮಗೂ ಬಿಸ್ನೆಸ್ ಇಲ್ಲ, ಜೀವನ ನಡೆಸೋಕ್ಕೂ ಕಷ್ಟ ಆಗ್ತಿದೆ, ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ತುಂಬಾ ಉಪಯುಕ್ತ ಆಗೋ ರೀತಿಯಲ್ಲಿ ಏನಾದರೂ ಷರತ್ತುಗಳನ್ನ ವಿಧಿಸಿ ನಾವು ಈ ಯೋಜನೆನ ಜಾರಿ ಮಾಡ್ತೀವಿ ಸದ್ಯದಲ್ಲೇ ಅಂತ ಹೇಳಿದ್ದಾರೆ. ಈ ಉಚಿತ ಬಸ್ನ ಬಂದ್ ಮಾಡ್ತೀವಿ ಅಂತ ಇನ್ನೂ ಅಫಿಷಿಯಲಿ ಯಾವುದೇ ರೀತಿ ಮಾಹಿತಿ ಹೊರಬಿದ್ದಿಲ್ಲ. ಹಂಗೇನಾದರೂ ಇತ್ತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋನ ಎಲ್ಲರೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.